ಸ್ಮಾರ್ಟ್ ಸಿಟಿಯಿಂದಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಆದರೆ ಕೊಟ್ಟರ ಚೌಕಿ ಪರಿಸರದ ಜನತೆ ಮಾತ್ರ ಅನುಕೂಲಕ್ಕಿಂತ ಪಾಲಿಕೆಯ ಆಡಳಿತ ಕಾರ್ಯವೈಖರಿಗೆ ಹಿಡಿ ಶಾಪವನ್ನ ಹಾಕುವಂತಾಗಿದೆ ಯಾಕೆ ಅಂತೀರಾ ಬನ್ನಿ ಇವರದಿ ನೋಡಿ ಎಸ್ ಮಂಗಳೂರು ನಗರದಲ್ಲಿ ಅಭಿವೃದ್ಧಿ ಶಕೆ ಆರಂಭಗೊಂಡಿದೆ ಆದರೆ ಇದು ಪ್ರಯೋಜನಕ್ಕಿಂತ ಅಪ್ರಯೋಜಕವೇ ಆದಂತಾಗಿದೆ ರಸ್ತೆಗಳನ್ನು ಎತ್ತರಿಸಿದ್ರಿಂದ ಅನೇಕ ಅಂಗಡಿಗಳು ಕೆಳಭಾಗದಲ್ಲಿದ್ದು ಕೃತಕ ನೆರೆ ನೀರಿನಿಂದ ಆವೃತವಾಗಿ ಅಂಗಡಿಯನ್ನೇ ಮುಚ್ಚುವ ಸ್ಥಿತಿ ಎದುರಾಗಿದೆ ಪ್ರತಿ ವರ್ಷ ಮಳೆಗಾಲಕ್ಕೆ ಕಾಲುವೆಯಲ್ಲಿ ತುಂಬಿ ಹರಿಯುವ ನೀರು ಇದರಿಂದ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಸರಕುಗಳನ್ನು ಮಧ್ಯರಾತ್ರಿ ಸಾಗಾಟ ಮಾಡುವ ಸನ್ನಿವೇಶ ಎದುರಾಗಿದೆ ಇನ್ನೊಂದೆಡೆ ವ್ಯಾಪಾರವೂ ಇಲ್ಲ ಕೊಟ್ಟಾರ ಚೌಕಿಯ ಫ್ಲೈಓವರ್ನಲ್ಲಿ ಪ್ರತಿನಿತ್ಯ ವಾಹನ ದಟ್ಟಣೆ ಧೂಳಿನ ಸಿಂಚನ ನಗರದ ಕೋಡಿಕಲ್ ಕೊಟ್ಟಾರ ಚೌಕಿ ಮುಖ್ಯ ಸರ್ವಿಸ್ ರೋಡ್ ಅವ್ಯವಸ್ಥೆಯನ್ನ ಹೇಳತಿರದಾಗಿದೆ ನೆರೆ ನೀರಿನಲ್ಲಿ ನಮ್ಮ ವ್ಯಾಪಾರವು ಕೊಚ್ಚಿ ಹೋಗುತ್ತಿದೆ ಎನ್ನುತ್ತಾರೆ ಇಲ್ಲಿನ ವ್ಯಾಪಾರಿಗಳು ಮಾಲೆಮಾರ್ನಿಂದ ಕೊಟ್ಟಾರದಿಂದ ಬರುವ ರಾಜಕಾಲುವೆ ನೀರು ಎಲ್ಲ ಇಲ್ಲೇ ಶೇಖರಣೆಯಾಗಿ ನಮಗೆ ಕಷ್ಟ ಎದುರಾಗಿದೆ ಎನ್ನುತ್ತಾರೆ ಅವರು ಮಾರ್ಗ ಪ್ರಾಬ್ಲಮ್ ಈಗಲ್ಲ ಸರ್ ಒಂದು 30 ವರ್ಷದಿಂದ ಪ್ರಾಬ್ಲಮ್ ಇದೆ ಇಲ್ಲಿ ನಮಗೆ ನಾನೀಗ ಇಲ್ಲಿ ಸುವರ್ಣ ಟ್ರೇಡರ್ಸ್ ಎಂಬ ಒಂದು ಶಾಪನ್ನು ಇಲ್ಲಿ 32 ವರ್ಷದಿಂದ ನಡೆಸ್ತಾ ಇದ್ದೇನೆ ಈ 32 ವರ್ಷದಿಂದ ಈ ಕೊಟ್ಟಾರ ಚೌಕಿಯ ಪರಿಸ್ಥಿತಿ ಯಾರು ಇದನ್ನು ಸಾಲ್ವ್ ಮಾಡಿಲ್ಲ ಸರ್ ಯಾರು ಹೇಳಿದೆ ಅಂದರೆ ಒಂದು ಇಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಅಂದರೆ ಇಲ್ಲಿ ಒಂದು ಕಾಲುವೆ ಇದೆ ಬ್ಯಾಕ್ ಸೈಡ್ನಲ್ಲಿ ಈ ನಾವು ಇಲ್ಲಿ ಬರುವಾಗ ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಒಂದು ಕಾಲುವೆ ಇದೆ ಅದು ಕಡಿಮೆ ಪಕ್ಷ ಅದರಲ್ಲಿ 21 ಫೀಟ್ ಇರಬೇಕಿತ್ತು ಅದು ಇವಾಗ ರಾಜ ಕಾಲುವೆ ಅದು ಅಂದರೆ ಮೇನ್ ಇಲ್ಲಿಂದ ಕೋಟಿಕಲ್ನಿಂದ ಮಾಲೆಮಾರ್ನಿಂದ ಕೊಟ್ಟಾರದಿಂದ ಎಲ್ಲ ಬರುವ ನೀರು ಶೇಖರಣೆ ಆಗೋದು ಇಲ್ಲಿ ಕೊಟ್ಟಾರ ಚೌಕಿಯಲ್ಲಿ ಇಲ್ಲಿಂದ ಸರಾಗವಾಗಿ ಹೋಗಬೇಕಾದ್ರೆ ಆ 21 ಫೀಟ್ ಇದು ರೋಡ್ ಉಂಟಲ್ಲ ಅದು ಡೆವಲಪ್ ಆಗಬೇಕು ಅದನ್ನು ಸರಿ ಮಾಡಬೇಕು ಆದರೆ ಅದು ಇವಾಗ ಇರೋದು ಖಾಲಿ ಒಂದು 8-10 ಒಳಗಿದೆ ಅದು ಪ್ರತಿ ವರ್ಷ 4 ಲಕ್ಷ 5 ಲಕ್ಷ ಕೊಟ್ಟು ಈಗ ಹೇಗೆ ಸ್ವಲ್ಪ ಸ್ವಲ್ಪ ಆಚೆ ಈಚೆ ತಿರುಗಿಸಿ ಹೋಗಿಬಿಡ್ತಾರೆ ಬರೋ ದಿವಸ ಹಾಗೇ ಬರ್ತದೆ ಈಗ ನೋಡಿದ್ರೆ ನೀವು ಎಲ್ಲ ಮುಚ್ಚಿಬಿದ್ದಿದೆ ಅದು ನಗರದ ಅಭಿವೃದ್ಧಿ ಅದೆಷ್ಟೇ ತೀವ್ರಗತಿಯಲ್ಲಿ ಸಾಗ್ತಾ ಇದ್ರೂ ಕೊಟ್ಟಾರ ಚೌಕಿ ಪರಿಸರದಲ್ಲಿ ಕಂಡುಬರುತ್ತಿರುವ ಸಮಸ್ಯೆಗೆ ಎಲ್ಲಿಯವರೆಗೂ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗದೇ ಇರುವುದು ವಿಷಾದನೀಯ ಚೌಕಿಯಲ್ಲಿ ಫ್ಲೈಓವರ್ ಅಗತ್ಯ ಇಲ್ಲದಿದ್ರೂ ಅದನ್ನ ನಿರ್ಮಿಸಲಾಗಿದೆ ಎನ್ನುವುದು ಎಲ್ಲಿನವರ ಆರೋಪ ಕನಿಷ್ಠ ಇಲ್ಲಿನ ರಾಜಕಾಲುವೆಯ ಹೂಳೆತ್ತಿ ಸರಿಪಡಿಸಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಿತ್ತು ಎನ್ನುತ್ತಾರೆ ವ್ಯಾಪಾರಿಗಳು ಮೇನ್ ಅಲ್ಪನೆ ತೋಡು ನಿಲ್ಕೆ ಅಂಡ ಸುರು ಎಂಕು ಬರ್ಪುಂಡು ನೀರು ಪಕ್ಕ ಪೊಯ್ಸರಿ ಫ್ಯಾನ್ ಅವನು ಪೂರ ಹೋತುಳು ಮುರ್ಕುದು ಅವು ಲಗಾಡಿ ಹಣ್ಣು ಮಾಟ್ರ್ ಪೂರ ಹೋತುಳು ಅಂಡ ಏರ್ರ ಗಂಟೆಲ್ಲ ವಾಸಂದು ಇಲ್ಲಿನ ಕಾಲುವೆ ಸರಿಯಾದ ವ್ಯವಸ್ಥೆ ಕಾಣದೆ 8 ವರ್ಷಕ್ಕಿಂತ ಮಿಗಿಲಾಗಿದೆ ಹೋಟೆಲ್ ಮಾಲೀಕರ ಪರಿಸ್ಥಿತಿ ಹೇಳತೀರದು ಒಂದು ಕಡೆ ರಸ್ತೆ ಸಮಸ್ಯೆ ಮತ್ತೊಂದೆಡೆ ಈ ಕಾಲುವೆ ವ್ಯವಸ್ಥೆಯಿಂದ ಕಂಗೆಟ್ಟು ಪ್ರತಿ ವರ್ಷ ಮಧ್ಯರಾತ್ರಿ ಅಕ್ಕಿ ಸಾಮಾನನ್ನ ಸಾಗಿಸುವ ಹೋಟೆಲ್ ಮಾಲೀಕರ ಬವಣೆ ವಿವರಿಸುತ್ತಾರೆ ನಾನು ಹೋಟ್ಲು ಸಬಿನಯ್ ಅಂತ ನಾನು ಈಗ ಬಾಡಿಗೆಯಲ್ಲಿ ಮಾಡ್ತಾ ಇದ್ದೇನೆ ಅದರಲ್ಲಿ ಮಳೆ ಐಟಮ್ ಎಲ್ಲ ಇಟ್ಟಿದ್ದೀವಲ್ಲ ಅಕ್ಕಿ ಸಾಮಾನಲ್ಲ ಅದು ರಾತ್ರಿ ಇಡೀ ನಿದ್ರೆ ಇಲ್ಲದೆ ಕಾಯ್ತಾ ಇರಬೇಕು ನಾವು ಮಳೆ ಬಂದರೆ ಅದು ಆ ಕಡೆ ಹಿಂದ್ಗಡೆಯಿಂದ ತೋಡು ಸೇರಿಲ್ಲದೆ ಒಳಗಡೆ ನೀರು ಬರುತ್ತೆ ಬ್ಯಾಕ್ ಸೈಡ್ ನಮಗೆ ಎದುರುಗಡೆಯಿಂದ ನೀರು ಬರಲ್ಲ ಬ್ಯಾಕ್ ಸೈಡಿಂದ ನೀರು ಬರುವಂಥ ತೊಂದರೆ ಭಯಂಕರ ಅಂತ ಹೇಳಿದ್ರೆ ಮಳೆ ಬಂದರೆ ಜೋರು ಮಳೆ ಬಂದರೆ ನಾವು ಕಾಯ್ತಾ ಇರಬೇಕು ಸಾಮಾನನ್ನು ಇಟ್ಟರೆ ಅಂತ ಹೇಳಿದರೆ ಅದು ಫುಲ್ಲು ನೀರು ಬರುತ್ತೆ ಇಲ್ಲಿ ಇಲ್ಲಿ ತನಕ ನೀರು ಬರುತ್ತೆ ಅಷ್ಟ ಹೇಳಕ್ಕಾಗಲ್ಲ ನಾವು ಕಂಡುಬಿಟ್ಟು ಕಾಯಬೇಕಾಗುತ್ತೆ ಸಾಮಾನೆಲ್ಲ ಹಾಳಾಗುತ್ತೆ ಅಕ್ಕಿ ಸಾಮಾನು ಒಂದೊಂದ್ಸಲ ಇಟ್ಟೋಗ್ತೀವಿ ನಾವು ಇಟ್ಟೋಗುತ್ತೆ 10-15 ಸಾವಿರ ಅನ್ನೋದು ಹಾಳಾಗಿದೆ ಮಾತ್ರ ಈಗ ಅದಕ್ಕೆ ಒಂದ್ಸಲ ನಾವು ಏನು ತೆಗೆದು ಇಡಲ್ಲ ಐಟಮ್ ಸ್ಟಾಕ್ ಮಾಡಲ್ಲ ಈಗ ಫಸ್ಟಲ್ಲಿ ಹಾಳಾಗಿದೆ ಹಾಗೆ ಈ ಥರ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ನೀರು ಬರುತ್ತೆ ಅಂತ ಈಗ ಕಂಡವಟ್ಟೆ ನೀರು ಬರುತ್ತೆ ಫಸ್ಟಲ್ಲ ಈ ಥರ ಸಮಸ್ಯೆ ಇರಲಿಲ್ಲ ಆದರೆ ಕರೆಕ್ಟಾಗಿ ಏನು ಇಲ್ಲಿ ಸರಿಗಟ್ಟ ಇಲ್ಲ ಈಗ ಏರಿಯಾ ಹಿಂದ್ಗಡೆಯಿಂದ ನೀರು ಬರೋದು ಅದು ತೋಡು ಉಂಟಲ್ಲ ಬ್ಯಾಕ್ ಸೈಡ್ ತೋಡಿದೆ ಅದನ್ನು ಕರೆಕ್ಟ್ ಗುಂಡಿ ಮಾಡಿದ್ರೆ ಈ ಕಡೆ ನೀರು ಬರಲ್ಲ ಅಂತ ನನಗೆ ಕಾಣುತ್ತೆ ಸರ್ವಿಸ್ ರಸ್ತೆಯಲ್ಲಿ ಪಂಪ್ ಕೂಡ ಇರುವುದರಿಂದ ಪಾದಚಾರಿಗಳು ರಸ್ತೆ ದಾಟಲು ಕಷ್ಟಪಡುತ್ತಿದ್ದಾರೆ ಅಲ್ಲದೆ ಈ ರಸ್ತೆಯಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡುವುದರಿಂದ ಪಾದಚಾರಿಗಳಿಗೆ ನಡೆದಾಡಲು ಕಷ್ಟವಾಗಿದೆ ವಾಹನ ದಟ್ಟಣೆ ತೀವ್ರಗತಿಯಲ್ಲಿ ಇರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ರಸ್ತೆ ದಾಟಲು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ಸಮಸ್ಯೆಗಳ ಕೂಪದಲ್ಲಿ ಮುಳುಗಿರುವ ಇವರ ಸಮಸ್ಯೆಗೆ ಪಾಲಿಕೆ ಜಿಲ್ಲಾಡಳಿತ ಸ್ಪಂದಿಸಬೇಕಾಗಿದೆ ಅವಿನಾಶ್ ನಮ್ಮ ಕುಡ್ಲ 24/7 ಮಂಗಳೂರು